ಭಾಗ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಪಾರ್ಸಿಂಗ್ ಪ್ಯಾಕೇಜ್ ಪಾರ್ಟ್ 2 ಜೊತೆಗೆ ಕುವೆಂಪು ಅವರ ಕಾವ್ಯಪರಿಚಯನ ವಿಡಿಯೋಸು. ಸೊ ಇಲ್ಲಿ ನನಗೆ ಟೀಚರ್ಸ್ಗಳ ಹೆಲ್ಪ್ ಬೇಕು. ಈ ವಿಡಿಯೋ ನೋಡ್ತಿದ್ದಾಗ ಏನಾದರೂ ಮಿಸ್ ಆಗುತ್ತೆ, ನೀವು ಹೆಲ್ಪ್ ಮಾಡಬೇಕು. ಮತ್ತು ಇಲ್ಲಿ ನಾವು ನಿಮಗೆ ಹೇಗೆ ಈಸಿಯಾಗಿ ಅವರ ಕಾವ್ಯಪರಿಚಯ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ತುಂಬ ಈಸಿಯಾಗಿ ಹೇಳೋ ಟೀಚರ್ ಚೂರು ಕಡಿಮೆ ಮಾಡ್ತೀನಿ. ಸೊ ಹೀಗೆ ಕುವೆಂಪು ಕೇಳಿ ಹೇಳ್ತಿತ್ತು ಮೇನ್ ತಿಂಗಳು ಅವರು ಮನೆಯಲ್ಲಿ ಜಾಸ್ತಿ ವಿಜೇತರು ಅವರು ಯಾರು ಹುಟ್ಟಿದ್ದರು ಯಾವ ವರ್ಷ ಯಾವ ಸ್ಥಳ ಮತ್ತು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು ಅಂತ ಗೊತ್ತಿರ್ಬೋದು. ಆದರೆ ಕೆಂತಲ್ಲಿ ನಿಮಗೆ ಯಾವ ಬಗ್ಗೆ ಪೂರ್ಣ ಮಾಹಿತಿ ಸಿಗುತ್ತೆ ಈ ಹಸಿರು ಪಟ್ಟಿದ್ದಾನೆ ಕಲ್ಪರಿಚಯದಲ್ಲಿ. ಸೊ ಸ್ಟಾರ್ಟ್ ಕ್ಲಾಸ್. ಸೊ ಇವತ್ತಿನ ಕುವೆಂಪು ಮುಂದಿನ ಆಗುತ್ತೇನೆ. ಸೊ ಇವರ ಕಾಲ ಕಾಲೇನಿರುವುದು, ಇವರು 1904 ಹುಟ್ಟಿದ್ರು. ಎಲ್ಲಿ ಹುಟ್ಟಿದ್ರು, ಪ್ಲೇಸ್ ಬೇಕಲ್ಲ, ಪ್ಲೇಸ್ ಎಲ್ಲಿ, ಎಲ್ಲಿ ಹೋಗುತ್ತೇನೆ. ಶಿವಮೊಗ್ಗ ಜಿಲ್ಲೆಯ ಕೃತಿಗಳು
ಅಧ್ಯಕ್ಷ ಆಗಿದ್ದು
everybody working east hard and like one. So thank you teachers for that. Thank you Makra. You are going to do all the work. So next we will